ನಾಮಿನೇಷನ್ ಹಾಕೋಕೆ ಆರು ದಿನ ಮಾತ್ರ ಸಾಧ್ಯ ಎರಡು ದಿನ ರಜೆ ಜೊತೆಗೆ ಎರಡು ದಿನ ಅಮಾವಾಸ್ಯೆ ಕೂಡ ಇದೆಯಂತೆ ಹುಷಾರ್ ಎಡ್ವರ್ಟ್ ಮಾಡ್ಕೊಂಡ್ರೆ ಅಭ್ಯರ್ಥಿಗಳಿಗೆ ಕಾದಿದೆ ಬಿಗ್ ಶಾಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ಹದಿಮೂರನೇ ತಾರೀಕಿಂದ ನಾಮಿನೇಷನ್ ಆಗ್ತಾ ಇದೆ ಶುರು ಆಗ್ತಾ ಇದೆ ಹದಿಮೂರನೇ ತಾರೀಕಿಂದ ಹಿಡಿದು ಇಪ್ಪತ್ತನೇ ತಾರೀಕವರೆಗೂ ಟೈಮ್ ಇದೆ ಸೊ ಅಂದರೆ ಈ ವಾರ ಗುರುವಾರದಿಂದ ಶುರುವಾಗುತ್ತೆ ನಾಮಿನೇಷನ್ ಹಾಕೋದಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತ್ರ ಸಾಧ್ಯ ಮೂರು ಗಂಟೆ ಆದ್ಮೇಲೆ ನಾಮಿನೇಷನ್ ಹಾಕೋಕ್ಕೆ ಆಗಲ್ಲ ನಾಲ್ಕು ಗಂಟೆಗೋ ಐದು ಗಂಟೆಗೋ ಆಗ್ತೀವಂದ್ರೆ ಟೈಮ್ ಇಲ್ಲ ಚುನಾವಣಾ ಆಯೋಗ ಏನು ನಾಮಪತ್ರ ಸಲ್ಲಿಕೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ ಅಧಿಕೃತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತ್ರ ಹದಿಮೂರನೇ ತಾರೀಕು ಗುರುವಾರ ಫಸ್ಟ್ ಡೇ ಸೆಕೆಂಡ್ ಡೇ ಶುಕ್ರವಾರ ರಜಾ ಇದೆ ಅವತ್ತು ಯಾಕಪ್ಪ ಎರಡನೇ ದಿನ ರಜಾ ಅನ್ಕೊಂಬೇಡಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ದಿನಾಚರಣೆ ಇದೆ ರಜಾ ಇದೆ ಗೌರ್ಮೆಂಟ್ ರಜಾ ನೆಕ್ಸ್ಟ್ ಏಪ್ರಿಲ್ ಹದಿನೈದನ ತಾರೀಕು ಶನಿವಾರ ಅವತ್ತು ಕೂಡ ಫುಲ್ ಡೇ ಇರುತ್ತೆ ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ನೆಕ್ಸ್ಟ್ ಹದಿನಾರನೇ ತಾರೀಕು ಸಂಡೇ ರಜಾ ಇರುತ್ತೆ ಅಂದ್ರೆ ಮೊದಲ ನಾಲ್ಕು ದಿನದಲ್ಲಿ ಎರಡು ದಿನ ರಜಾ ಎರಡು ದಿನ ಮಾತ್ರ ಇದೆ ನೆಕ್ಸ್ಟ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಂದ್ರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ದಿನ ಇದೆ ಏನೋ ಬುಧವಾರ ಗುರುವಾರ ಕೆಲವರೆಲ್ಲ ಅಮಾವಾಸ್ಯ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬೇರೆ ಇದಾರಂತೆ ಕ್ಯಾಂಡಿಡೇಟ್ಗಳು ಸೊ ದಿನ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಇದೆಲ್ಲ ಜ್ಯೋತಿಷ್ಯ ಜಾಸ್ತಿ ನೋಡ್ತಾರ ನಂಬ್ತಾರಲ್ವಾ ಒಳ್ಳೆ ದಿನ ಯಾವ ಒಳ್ಳೆ ಟೈಮಿಂಗ್ಸ್ ಯಾವ್ದು ಅಂತ ಸೊ ಗುರುವಾರ ಇಪ್ಪತ್ತನೇ ತಾರೀಕು ಅಮಾವಾಸ್ಯ ಬೇರೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆ ಬೇರೆ ಆಗ್ತಾ ಇದೆ ಅಲ್ಲಿಗೆ ಹದ್ ತಾರೀಕು ಒಂದು ಗುರುವಾರ ಹದಿನೈದು ತಾರೀಕು ಶನಿವಾರ ಹದಿನೇಳು ಸೋಮವಾರ ಮತ್ತೆ ಮಂಗಳವಾರ ಬೇರೆ ಮಿಡ್ಲಲ್ಲಿ ಇದೆ ಮಂಗಳವಾರ ಕೂಡ ತುಂಬಾ ಜನ ಹಾಕಲ್ಲ ನಾಮಿನೇಷನ್ ಹದಿನೆಂಟನೇ ತಾರೀಕು ಸೊ ಹೆಚ್ಚು ಕಮ್ಮಿ ಎಂಟು ದಿನದಲ್ಲಿ ಎರಡು ದಿನ ರಜಾ ಹ್ಮ್ ಒಂದಿನ ಮಂಗಳವಾರ ಒಂದಿನ ಅಮಾವಾಸ್ಯ ನಾಲ್ಕು ಟಿಕೆಟ್ ತಗೊಳಕ್ಕೆ ಎಲ್ಲದಕ್ಕೂ ಚಂದು ಪಾಡ್ ಪಡುವಂತ ಇವರು ಹೆಚ್ಚು ಕಮ್ಮಿ ಈಗಾಗ್ಲೇ ಹ್ಮ್ ಇಲ್ಲ ರೆಡಿ ಮಾಡ್ಕೊಂಡು ಇಡ್ತಾರೆ ಯಾವ ದಿನ ಹಾಕ್ಬೇಕು ಯಾವ ಟೈಮಿಂಗ್ಸ್ ಅಲ್ಲಿ ಹಾಕ್ಬೇಕು ಅಂತ ಏ ಹೌದು ಆದ್ರೂ ಕೆಲವೊಂದು ಟೈಮಲ್ಲಿ ಈಗ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲಪ್ಪ ಏ ಬಹಳ ಬಹಳ ಹುಷಾರಿದ್ದಾರೆ ಹಂಗೆಲ್ಲ ಏನಿಲ್ಲ ಅವ್ರು ಯಾವತ್ತ ಹಾಕ್ಬೇಕು ಏನ್ ಹಾಕ್ಬೇಕು ಅಂತೆಲ್ಲ ಲೆಕ್ಕಾಚಾರ ಮಾಡಿ ಇಟ್ಕೊಂಡಿರ್ತಾರೆ ಅವ್ರು ಕರೆಕ್ಟಾಗಿ ಆಗಿ ಹಾಕ್ತಾರೆ ಅವ್ರ ಏನ್ ಸಮಸ್ಯೆ ಟಿಕೆಟ್ ಅನೌನ್ಸ್ ಆಗ್ಬಿಟ್ರೆ ಓಕೆ ಕೊನೆ ಕ್ಷಣ ಟಿಕೆಟ್ ಅನೌನ್ಸ್ ಆಗುತ್ತಲ್ಲ ಅವರ ಅಣೆ ಬರ ಅವರ ಅಣೆ ಬರ ಅಂತ ಹೇಳಿ ಏನು ಮಾಡ್ಕೋಪಾ ಈಗ ನೀವ್ ಯಾ ಕೋರಿ ಮಾಡ್ಕೊಳ್ಳೋದು ನಾವು ನೀವು ನ್ಯೂಸ್ ಸೊಪ ನಾವು ಹೇಳ್ತಾ ಇದೀವಿ ಏನam ಮಾಡ್ಕೊಂಡು ಹೋಗ್ಲಿ ಅಣೆ ಬರ ಏನು ಇವರಿಂದ ಗ್ರೇಟ್ ಆ ಪಕ್ಷದೊಂದು ಒಂದು ಕರೆಕ್ಟಾಗಿ ಯೋಗ್ಯ ಕರೆಕ್ಟಾಗಿ ನಿರ್ಧಾರ ಮಾಡಿ कैंडिडेट ಟಿಕೆಟ್ ಕೊಡಕ್ಕಾಗಲ್ಲ ಆಗಲ್ಲ ಅಂದ್ರೆ ಯಾವ ಸಿಮೆ ಪಕ್ಷಗಳೆವು ಅಂಗರೆ ಇನ್ನು ಚರ್ಚೆ ಚರ್ಚೆ ಮೀಟಿಂಗ್ 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 ಬೆಂಗಳೂರಲ್ಲಿ ಒಂದು 5 ದಿನ ಒಂದು ವಾರ ಮೀಟಿಂಗ್ ಯಾವ ನಿಶ್ಚ ದೆಲ್ಲಿ ಒಂದು ಯಾವ ನಿಷ್ಕರ್ಷ ಮಾಡ್ತಾನೆ ಯಾವ ಜಾತಿ ಊಟವೇ ಸರ್ವೇ ಮಾಡ್ತಾರಂತೆ ಸರ್ವೇ ಅಂದ್ರೆ ಎಷ್ಟು ಜನ ಅಂತ ಈ ಪಾರ್ಟಿಲಿ ಟಿಕೆಟ್ ಕೊಡಕ್ಕೆ ಗೊತ್ತಿಲ್ವಾ ಅವ್ರ ಎಲ್ ಬಿಜೆಪಿ ಮಾಡೋರ ಕ್ಯಾಂಡಿಡೇಟ್ ಗಳ ನೇಮಕ ಮಾಡಿದ್ರು ಜಿಲ್ಲಾ ಕಾಂಗ್ರೆಸ್ ನೇಮಕ ಮಾಡಿದ್ರು ತಿಂಗಳಿಂದ ನಮ್ಮ ಜನ ಉತ್ತಮರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಭರವಸೆ ನನಗೆ ನಮ್ಗಿದೆ ನಮ್ಮ ಜನ ಯೋಗ್ಯರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ನಮ್ಮ ಕನ್ನಡಿಗರು ಸಮರ್ಥರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ಜಾತಿ ನೋಡಿ ಧರ್ಮ ನೋಡಿ ಪಕ್ಷ ನೋಡಿ ಹಣ ನೋಡಿ ಓಟ್ ಹಾಕಲ್ಲ ಅನ್ನೋ ಭರವಸೆ ನನಗಿದೆ ಯಾಕೆ ಅಂದ್ರೆ ಸಾವಿರ ರೂಪಾಯಿ ಓಟ್ ಹಾಕಿದ್ರೆ ಐವತ್ನಾಲ್ಕು ಪೈಸೆಗೆ ಮಾರ್ಕೊಂಡಂಗೆ ದಿನಕ್ಕೆ ಐನೂರು ರೂಪಾಯಿಗೆ ಹಾಕಿದ್ರೆ ಇಪ್ಪತ್ತೇಳು ಪೈಸೆಗೆ ಮಾರ್ಕೊಂಡಂಗೆ ಎರಡ್ ಸಾವಿರ ರೂಪಾಯಿಗೆ ಒಂದ್ ರೂಪಾಯಿ ಹತ್ತು ಪೈಸೆಗೆ ಮಾರ್ಕೊಂಡಂಗೆ ನಮ್ಮ ಜನ ಒಂದ್ ರೂಪಾಯಿಗೆ ಐವತ್ ಪೈಸಾಗೆಲ್ಲ ಮಾರ್ಕೊಳಲ್ಲ ಮರ್ಯಾದೆ ಇರೋರು ನಮ್ ಜನ ಮರ್ಯಾದಸ್ರು ಓಟ್ ಹಾಕ್ತಾರೆ ಅನ್ನೋ ಭರವಸೆ ಇದೆ ನೋಡೋಣ ಧನ್ಯವಾದ ವೀಕ್ಷಕರೇ ఇది కర్ణాటక టీవీ కన్నడిగర ధ్వని